हाय ऑल वेलकम बैक टू द चैनल इवतिन ब्लॉग अली एरडो इंटरेस्टिंग रेसिपी अन्ना हाकी दिनी हागे इदु वंतर वीकेंड ब्लॉग मत्ते वीक डेज अली कूड़ा अली इली रेकॉर्ड माडिरो ओंदेरडु क्लिपिंग्स अन्ना जोड्सिबिट्टु ओंदु ब्लॉग अन्ना माड्ता इदिनी ನಮ್ಮ ವೀಕೆಂಡ್ ಸ್ಯಾಟರ್ಡೇ ಸಂಡೆ ತುಂಬ ಹೆಕ್ಟಿಕ್ ಆಗಿತ್ತು ಹಾಗಾಗಿ ಜಾಸ್ತಿ ಏನು ನನಗೆ ರೆಕಾರ್ಡಿಂಗ್ ಮಾಡೋಕ್ಕಾಗಿಲ್ಲ ಸೊ ಅಲ್ಲಿ ಇಲ್ಲಿ ಏನೇನು ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ ಆಗಿದೆ ಅದನ್ನೆಲ್ಲ ಈಗ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ ಹಾಗಾಗಿ ವ್ಲಾಗನ್ನು ನೋಡ್ತಾ ಇರಿ ನಾನಿಲ್ಲಿ ಈ ಥರ ಸ್ಕ್ರಂಚೀಸನ್ನು ಮಾಡ್ಕೊಂಡಿದ್ದೀನಿ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಟ್ ಆಗಿರುವ ರಬ್ಬರ್ ಬ್ಯಾಂಡ್ಗಳನ್ನು ಹಾಕೋದ್ರಿಂದ ಕೂದಲು ಸ್ವಲ್ಪ ಉದರದ್ದು ಜಾಸ್ತಿ ಆಗುತ್ತೆ ಹಾಗಾಗಿ ಈ ಥರ ನಮ್ಮ ಹತ್ರ ಇರೋ ಕಲರ್ಫುಲ್ ಬಟ್ಟೆಗಳಿಂದ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದರ ಟ್ಯುಟೋರಿಯಲ್ ವೀಡಿಯೋವನ್ನು ನನ್ನ ಇನ್ನೊಂದು ಚಾನಲ್ ನೂಲುನಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಐ ಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ ಹಾಗೆ ನನ್ನ ನೂಲು ಚಾನಲ್ನಲ್ಲಿ ನಾನು ಸ್ಟಿಚ್ಚಿಂಗಿಗೆ ಸಂಬಂಧಪಟ್ಟ ಅಂಥ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ಸೊ ನಿಮಗೆ ಅದರಲ್ಲಿ ಆಸಕ್ತಿ ಇದ್ದರೆ ಖಂಡಿತವಾಗಿ ಆ ವೀಡಿಯೋಸ್ಗಳನ್ನು ನೋಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಈಗ ಮಗಳು ಏನಾದರೂ ತಿನ್ನೋದಕ್ಕೆ ಬೇಕು ಅಂತ ಹೇಳ್ತಾ ಇದ್ಲು ಅದಕ್ಕೋಸ್ಕರ ನಾನಿಲ್ಲಿ ಉಂಡೆಯನ್ನು ಮಾಡೋಣ ಅಂತ ತೀರ್ಮಾನ ಮಾಡಿದೆ ಸೊ ಒಂದಷ್ಟು ಬಾದಾಮಿಯನ್ನು ಈ ಥರ ಸ್ವಲ್ಪ ಕಪ್ಪಗಾಗೋ ತನಕ ಅಂದರೆ ಮೇಲ್ಗಡೆ ಸಿಪ್ಪೆ ಕಪ್ಪಗಾಗೋ ತನಕ ಹುರಿದು ನಾನು ಸೈಡ್ ಇಟ್ಕೊಳ್ತಾ ಇದ್ದೀನಿ ನಂತರ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬಾದಾಮನ್ನು ಗೋಡಂಬಿಯನ್ನು ಕೂಡ ಹುರ್ಕೊಂಡು ಅದನ್ನು ಕೂಡ ಹೀಗೆ ತೆಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಚ್ಚಗಾದರೆ ಸಾಕು ನಿಮಗೆ ಯಾವ್ಯಾವ ನಟ್ಸು ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನೆಲ್ಲ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಕಲ್ಲಂಗಡಿ ಬೀಜ ನಂತರ ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ ಈಗ ನಾನು ಇಲ್ಲಿ ಶೇಂಗಾವನ್ನು ಮೊದಲೇ ಹುರಿದು ಅದರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಒಂದು ಸಮಯ ಬೇಡುವ ಕೆಲಸ ಆಗಿರೋದ್ರಿಂದ ಇದನ್ನು ನಾನು ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡೋಕ್ಕಿಂತ ಮುಂಚೆನೆ ಮಾಡಿಟ್ಕೊಂಡಿದ್ದೆ ನಂತರ ಒಂದು ಕಪ್ ಆಗೋಷ್ಟು ದಪ್ಪ ಅವಲಕ್ಕಿಯನ್ನು ಕೂಡ ಹುರಿದು ಗರಿ ಗರಿ ಆಗೋ ತನಕ ಹುರಿದು ತೆಗೆದಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ತೆಂಗಿನ ತುರಿಯನ್ನು ಹಸಿ ತೆಂಗಿನ ತುರಿಯನ್ನೇ ನಾನು ಬಳಸಿರೋದ್ರಿಂದ ಸ್ವಲ್ಪ ಬೆಚ್ಚಗಾಗೋ ತನಕ ಈ ಥರ ಹುರ್ಕೊಂಡಿದ್ದೀನಿ ಅಂದರೆ ತುಂಬ ಹೊತ್ತೇನು ಹುರ್ಕೊಳ್ಳೋದು ಬೇಡ ಬೆಚ್ಚಗಿರೋ ಪ್ಯಾನ್ ಮೇಲೆ ತೆಂಗಿನ ತುರಿಯನ್ನು ಇಟ್ಟರೆ ಸಾಕಾಗುತ್ತೆ ನಿಮ್ಮ ಹತ್ರ ಕೊಬ್ಬರಿ ಇದ್ದರೆ ಅದನ್ನು ಬಳಸ್ಬೋದು ಏನೂ ತೊಂದರೆ ಇಲ್ಲ ಇವಾಗ ಈ ಮಿಕ್ಸರ್ ಜಾರ್ಗೆ ನಾನು ಹುರಿದಿಟ್ಕೊಂಡಿದ್ದೆನಲ್ಲ ಅದೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಒಂದನ್ನು ಬಿಟ್ಬಿಟ್ಟು ಈಗ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಳ್ತೀನಿ ನಾನು ನುಣ್ಣಗೆ ಪೌಡರ್ ಮಾಡ್ಕೊಂಡಿದ್ದೀನಿ ನನಗೆ ಆ ಥರ ಇಷ್ಟ ಸ್ವಲ್ಪ ತರಿ ತರಿ ಇದ್ದರೂ ಕೂಡ ನಡೆಯುತ್ತೆ ಏನೂ ತೊಂದರೆ ಇಲ್ಲ ಹಾಗೆ ಈ ಕಾಯನ್ನು ತೆಂಗಿನ ತುರಿಯನ್ನು ಹಾಕ್ಕೊಂಡು ಒಂದು ಸಲ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ ಈಗ ನಾವು ಹುರ್ಕೊಂಡಿದ್ವಲ್ಲ ಅದೇ ಪ್ಯಾನ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಅಂದಾಜಲ್ಲಿ ನಾನಿಲ್ಲಿ ಒಂದು ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ ಒಂದು 3 ಚಮಚ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದು ನೀರಾಗೋ ತನಕ ಕಾಯ್ತಾ ಇದ್ದೀನಿ ನಂತರ ಇಲ್ಲಿ ಒಂದು ಸಣ್ಣ ಚಮಚ ಆಗುವಷ್ಟು ಪೆಪ್ಪರ್ ಪೌಡರನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಏನು ಅಂದರೆ ಬಾಡೀಲಿ ಸ್ವಲ್ಪ ಹೀಟ್ ಜನ್ರೇಟ್ ಆಗುತ್ತೆ ಇವಾಗ ಮಳೆಗಾಲ ಚಳಿ ಎಲ್ಲ ನಡೀತಾ ಇದೆಯಲ್ಲ ಹಾಗಾಗಿ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಒಂದು ವಿಶೇಷವಾದ ಫ್ಲೇವರ್ ಕೂಡ ಬರುತ್ತೆ ಉಂಡೆಗೆ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡಿದ್ದೀನಿ ನೀವು ಬೇಕಾದರೆ ಇಷ್ಟ ಇಲ್ಲ ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಬೋದು ನಂತರ ನಾವು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಬೆಲ್ಲ ಏನು ಒಂದೇಳೆ ಪಾಕ ಬರೋ ಅವಶ್ಯಕತೆ ಏನಿಲ್ಲ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಸಾಕಾಗುತ್ತೆ ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಸೈಡ್ ಇಟ್ಕೊಳ್ತೀನಿ ಅಂದರೆ ಸ್ವಲ್ಪ ಬೆಚ್ಚಗಿರುವಾಗಲೇ ನಾವು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಅದು ತುಂಬ ತಣದ್ಬಿಟ್ರೆ ಗಟ್ಟಿಯಾಗತ್ತೆ ಸೊ ಗಟ್ಟಿಯಾದರೆ ಉಂಡೆ ಕಟ್ಟೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಉಗುರು ಬೆಚ್ಚಗೆ ಅಂದರೆ ನಮ್ಮ ಕೈಯಲ್ಲಿ ಮುಟ್ಟಕ್ಕಾಗತ್ತೆ ಅನ್ನೋಷ್ಟು ಬೆಚ್ಚಗಿರುವಾಗಲೇ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಕೈಯಲ್ಲಿ ಒಂದು ಸ್ವಲ್ಪ ತುಪ್ಪವನ್ನು ಒರೆಸ್ಕೊಂಡು ತುಪ್ಪ ಎಣ್ಣೆ ನೀರು ನಿಮಗೆ ಯಾವುದು ಕಂಫರ್ಟೇಬಲೋ ಅದನ್ನು ಹಚ್ಕೊಂಡು ಉಂಡೆ ಕಟ್ಟಿದ್ರೆ ಆಯಿತು ತುಂಬ ರುಚಿಯಾಗಿರುತ್ತೆ ಮತ್ತು ನಮ್ಮ ಮನೇಲೂ ಕೂಡ ಎಲ್ಲರೂ ಇಷ್ಟಪಟ್ಟರು ಮತ್ತು ಇದರಲ್ಲಿ ಎಲ್ಲ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ನಾವೀಗ ಡ್ರೈ ಫ್ರೂಟ್ಸನ್ನು ಅಥವಾ ನಟ್ಸನ್ನು ನೀವು ಒಂದು ಪ್ಲೇಟಲ್ಲಿ ಹಾಕ್ಕೊಟ್ರೆ ತಿನ್ನೋದಕ್ಕಿಂತ ಚೆಲ್ಕೊಂಡು ಓಡಾಡೋದು ಅಥವಾ ತಿಂದೇ ಬಿಡೋದು ಹೀಗೆ ನಡೀತಾ ಇರುತ್ತೆ ಬಟ್ ಈ ಥರ ಒಂದು ಏನು ಹೇಳ್ತಾರೆ ಒಂದು ಕಾಂಪ್ಯಾಕ್ಟ್ ಫಾರ್ಮ್ ಅಂತ ಹೇಳ್ಬೋದು ಎಲ್ಲ ನಟ್ಸನ್ನು ಸೇರಿಸ್ಬಿಟ್ಟು ಒಂದು ಉಂಡೆಯ ಥರದಲ್ಲಿ ಕೊಟ್ಟರೆ ಒಂದು ತಿಂತಾರೆ ಅಂತ ಅನಿಸುತ್ತೆ ನನಗೆ ಸೊ
ಆಯಿತು ನನ್ನ ಮಗಳಿಗೂ ಇದು ತುಂಬಾನೇ ಇಷ್ಟ ಆಯಿತು ನೀವು ಮಾಡಿ ನೋಡಿ ಹಾಗೆ ಹೇಗೆ ಅನಿಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಬೇಕು ಮರಿಬೇಡಿ ನೋಡಿ ಇಷ್ಟು ಆಗಿದೆ ಇದು ಒಂದು ವಾರ ಇರುತ್ತೆ ಸೊ ನಾನು ಹೇಳಿದ್ನಲ್ಲ ಸ್ಯಾಟರ್ಡೇ ಸಂಡೇ ಸ್ವಲ್ಪ ಹೆಕ್ಟಿಕ್ ಆಗಿತ್ತು ಅಂತ ನಾನು ಮನೆಯಲ್ಲಿ ಇರಲಿಲ್ಲ ಸ್ವಲ್ಪ ಹೊರಗೆ ಹೋಗಬೇಕಾಗಿರೋ ಕಾರಣ ಒಂದು ಸ್ವಲ್ಪ ಪ್ಯಾಕಿಂಗ್ ಅನ್ನು ಮಾಡಿದ್ವಿ ಒಂದು ನೈಟ್ ಸ್ಟೇಗೆ ಆಕ್ಚುಲಿ ನಾವು ಒಂದು ಬರ್ತ್ಡೇ ಪಾರ್ಟಿ ಅಟೆಂಡ್ ಮಾಡೋದಿತ್ತು ಅದಕ್ಕೋಸ್ಕರ ಗಿಫ್ಟ್ಸ್ ಎಲ್ಲ ತಂದಿದ್ವಿ ನನ್ನ ಮಗಳಿಗೆ ಅಂದ್ರೆ ಆ ಗಿಫ್ಟ್ ಮೇಲೆಲ್ಲ ಬರಿಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಅಂದ್ರೆ ಇತ್ತೀಚೆಗೆ ಅವಳು ಪರ್ಫೆಕ್ಟ್ ಆಗ್ತಾ ಇದ್ದಾಳೆ ಆಲ್ಫಾಬೆಟ್ಸ್ ನಂಬರ್ಸ್ ಇದನ್ನೆಲ್ಲ ಸೊ ಏನಾದರೂ ಹೊಸದ್ ಮಾಡೋದಿದ್ರೆ ಅವಳಿಗೆ ಹೆವಿ ಎಕ್ಸೈಟ್ಮೆಂಟ್ ಇರುತ್ತೆ ಸೊ ಗಿಫ್ಟ್ ರ್ಯಾಪ್ ಮೇಲೆ ತಾನೇ ಹ್ಯಾಪಿ ಬರ್ತ್ಡೇ ಅಂತ ಬರೀತೀನಿ ಅಂತ ಫುಲ್ಲು ಎಕ್ಸೈಟೆಡ್ ಆಗಿ ಅವಳೇ ಎಲ್ಲ ಬರೀತಾ ಇದ್ದಾಳೆ ಅವಳೇ ಬರೀಲಿ ಅಂತ ನಾವು ಕೂಡ ಬಿಟ್ಟಿದ್ವಿ ಸೊ ಏನೋ ಒಂದು ಪರ್ಸ್ನಲ್ ಟಚ್ ಇರುತ್ತಲ್ವ ಗಿಫ್ಟ್ ರ್ಯಾಪ್ ಅಲ್ಲಿ ಆ ಬೆಸ್ಟ್ ವಿಶಸ್ ರೆಡಿ ಕಾರ್ಡ್ ಯಾವಾಗಲೂ ಸಿಕ್ಕೇ ಸಿಗತ್ತೆ ಬಟ್ ಈ ತರ ಏನೋ ಒಂದು ನಾವು ಪರ್ಸ್ನಲ್ ಆಗಿ ಬರೆದ್ರೆ ಅದರ ಫೀಲ್ ಬೇರೆ ಅಂತ ನನಗನ್ಸುತ್ತೆ ಸೊ ಯಾವತ್ತಿದ್ರೂ ಹಾಗೆ ಯಾರಾದರೂ ಏನಾದರೂ ನಮ್ಗೆ ಕೊಟ್ಟಾಗ ಅವರ ಹ್ಯಾಂಡ್ ರೈಟಿಂಗ್ ಅಲ್ಲಿ ಏನೋ ಒಂದು ಮೆಸೇಜ್ ಇದ್ರೆ ಏನೋ ಅದರ ಸ್ಪೆಷಲ್ ಡಬಲ್ ಆಗತ್ತೆ ಅಂದ್ರೆ ಅದರ ವ್ಯಾಲ್ಯೂ ಡಬಲ್ ಆಗತ್ತೆ ಅಂತ ನನಗನ್ಸುತ್ತೆ ಏನೋ ಏನೋ ಒಂದು ಪರ್ಸನಲೈಸ್ಡ್ ನೋಟ್ ತರ ಫೀಲ್ ಆಗತ್ತಲ್ವಾ ನನಗಂತೂ ಹಾಗನ್ಸುತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಅನ್ನೋದನ್ನ ಹೇಳಿ ಸೊ ಕೊನೆಯಲ್ಲಿ ಒಂದು ಏನೋ ಹೂವು ಮತ್ತೆ ಸ್ಮೈಲಿ ಬಿಡಿಸಿದಾಳೆ ಈ ತರ ಮೋಡಗಳು ಏನು ಚಲಿಸೋದನ್ನ ನೋಡೋದಕ್ಕೆ ತುಂಬಾ ಇಷ್ಟ ಆಗತ್ತೆ ನನಗೆ ನಿಮ್ಮಲ್ಲೂ ಕೂಡ ಎಷ್ಟೋ ಜನ ಹೀಗೆ ಮೋಡನ್ನ ಚಲಿಸೋದನ್ನ ನೋಡಕ್ಕೆ ಇಷ್ಟಪಡ್ತಿರ್ಬೋದು ಇಷ್ಟ ಇದ್ರೆ ನನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅದರಲ್ಲಿ ವಿವಿಧ ರೂಪಗಳು ಕಾಣಿಸುತ್ತೆ ಸೊ ಅದೊಂಥರ ಚೆನ್ನಾಗಿರುತ್ತೆ ಸೊ ನಾವು ವಾಪಸ್ ನಮ್ಮ ಮನೆಗೆ ಬಂದಾಯ್ತು ಒಂದು ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು ಅದನ್ನೆಲ್ಲ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಮುಗಿಸ್ಕೊಂಡೆ ಸೊ ಎಡಿಟಿಂಗಿಗೆ ತುಂಬ ಸಮಯ ಹಿಡಿಯತ್ತೆ ಯಾಕಂದರೆ ಇವಾಗ ಶೂಟಿಂಗ್ ಮಾಡಿಬಿಡೋದು ಈಸಿ ಯಾಕಂದರೆ ನಾವು ಏನೋ ಒಂದು ಎನಿವೇ ಮಾಡ್ತಾ ಇರ್ತೀವಿ ಸೊ ಹೇಗೋ ಶೂಟ್ ಮಾಡ್ಕೊಳ್ಬೋದು ಬಟ್ ಅದನ್ನು ಕೂತ್ಕೊಂಡು ಯಾವ್ದು ಬೇಕು ಯಾವ್ದು ಬೇಡ ಅದನ್ನೆಲ್ಲ ನೋಡ್ತಾ ಬೇಕಾಗಿರೋದನ್ನ ಇಟ್ಕೊಂಡು ಬೇಡದೇ ಇರೋದನ್ನು ಕಟ್ ಮಾಡಿ ತೆಗೆಯೋದಿದೆಯಲ್ಲ ಅದು ಸಿಕ್ಕಾಪಟ್ಟೆ ಸಮಯ ಬೇಡೋ ಕೆಲಸ ಹಾಗೆ ನಾನು ಹಿಂದಿನ ವ್ಲಾಗಲ್ಲಿ ಒಂದ್ಸಲ ನಾವು ಊಟ ತರಿಸಿದ್ವಿ ಅದರಲ್ಲಿ ಗೊಂಗೂರ ಚಟ್ನಿ ಕೊಟ್ಟಿದ್ರು ಬಟ್ ತಿನ್ನೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಉಪ್ಪಿರೋದ್ರಿಂದ ಅಂತ ಹೇಳಿದ್ನಲ್ಲ ಸೊ ಅದು ಆದಾಗಿಂದನೇ ನನಗೆ ಮನೆಯಲ್ಲಿ ನಾನು ಕೂಡ ಗೊಂಗೂರ ಚಟ್ನಿ ಮಾಡಿ ಟ್ರೈ ಮಾಡಬೇಕು ಅಂತ ಅನಿಸಿತ್ತು ಅದಕ್ಕೋಸ್ಕರ ನಾನಿಲ್ಲಿ ಗೊಂಗೂರ ಎಲೆಗಳನ್ನು ತಂದಿದ್ದೀನಿ ಗೊಂಗೂರ ಎಲೆಗಳನ್ನು ಈ ಥರ ನೀಟಾಗಿ ಬೇರ್ಪಡಿಸ್ಕೊಂಡು ಅದನ್ನು ಕ್ಲೀನಾಗಿ ತೊಳ್ಕೊಳ್ಬೇಕಾಗತ್ತೆ ಇದು ಗೊಂಗೂರ ಎಲೆನೇ ಹುಳಿ ಇರುತ್ತೆ ನಾನು ಮೊದಲನೇ ಸಲ ಈ ಗೊಂಗೂರ ಎಲೆಯನ್ನು ಟೇಸ್ಟ್ ಮಾಡಿರೋದು ಸೊ ಈ ಥರ ಎಲೆಗಳನ್ನು ಮಾತ್ರ ನಾನು ಸಪ್ರೇಟ್ ಮಾಡಿ ತೆಕ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ಈಗ ಎಲೆ ಎಲ್ಲ ಬೇರ್ಪಡಿಸ್ಕೊಂಡಿದ್ದಾಗದೆ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಂತರ ಒಂದು ಬಾಣ್ಲಗೆ ಸುಮಾರು 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು 4-5 ಹಸಿಮೆಣಸಿನಕಾಯಿ ಹಾಗೆ ನಿಮ್ಮ ಇಷ್ಟದ ಅನುಸಾರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಂತರ 1 ಚಮಚ ಆಗುವಷ್ಟು ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ತೀನಿ 1-2 ಕಾಳು ಆಗುವಷ್ಟು ಮೆಂತ್ಯವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸೊ ಇಲ್ಲಿ ಮೆಣಸು ಚೆನ್ನಾಗಿ ಬಾಡಿದೆ ಅಂದ ನಂತರ ಈ ಎಲೆಗಳನ್ನು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಗೊಂಗೂರ ಎಲೆಗಳು ಸಾಕಷ್ಟು ಹುಳಿ ಇರೋದ್ರಿಂದ ಈ ಒಂದು ರೆಸಿಪಿ ಮಾಡೋದಕ್ಕೆ ಹುಳಿ ಏನು ಬೇಕಾಗೋದೇ ಇಲ್ಲ ಸೊ ಇಲ್ಲಿ ಗೊಂಗೂರ ಎಲೆ ಚೆನ್ನಾಗಿ ಬಾಡೋ ತನಕ ಹುರ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಲೆ ಚೆನ್ನಾಗಿ ಬಾಡಿದೆ ಇಷ್ಟು ಆದರೆ ಸಾಕು ಇವಾಗ ಇದನ್ನು ಕಂಪ್ಲೀಟಾಗಿ ತಣಿಯೋದಕ್ಕೆ ಬಿಡ್ತೀನಿ ಈಗ ಇದು ತಣಿದಿದೆ ಒಂದು ಮಿಕ್ಸರ್ ಜಾರ್ಗೆ ಇದನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ರುಬ್ಕೊಳ್ಬೋದು ಒಂದು 4 ಹಸಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ
ಸೊ ನೋಡಿ ಇವಾಗ ರುಬ್ಕೊಂಡಿದ್ದಾಗಿದೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನಾನು ತುಂಬ ಗಟ್ಟಿಯಾಗಿ ಇಟ್ಕೊಂಡಿಲ್ಲ ಈಗ ಒಂದು ಬಾಣಲೆಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ ಈ ಗೊಂಗುರ ಚಟ್ನಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಡುತ್ತೆ ಇದು ನಂತರ ಜೀರಿಗೆ ಸಾಸಿವೆ ಒಂದು ನಾಲ್ಕು ಉದ್ದಿನ ಬೇಳೆ ಆಮೇಲೆ ಕಡಲೆ ಬೇಳೆ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದೀನಿ ಕೊನೆಯಲ್ಲಿ ಒಂದು ಎರಡು ಒಣ ಮೆಣಸಿನಕಾಯಿಯನ್ನು ಕೂಡ ಹಾಕೊಂಡಿದೀನಿ ಚೆನ್ನಾಗಿ ಬೆಂದಿದೆ ಇವಾಗ ಒಗ್ಗರಣೆ ಇದನ್ನು ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ಗೆ ಸೇರಿಸ್ಕೊಂಡ್ರೆ ಆಯಿತು ರುಚಿ ರುಚಿಯಾದ ಗೊಂಗುರ ಚಟ್ನಿ ತಿನ್ನೋದಕ್ಕೆ ಸಿದ್ಧ ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಒಳ್ಳೆಯದು ಯಾಕಂದರೆ ಹುಳಿ ಇರುತ್ತಲ್ವ ಎಲೆ ಹಾಗಾಗಿ ಜಾಸ್ತಿ ಖಾರ ಕೂಡ ಹಾಕಿದ್ರೆ ನಡೆಯುತ್ತೆ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಚಾನಲ್ಗೆ ಹೊಸಬಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು